ಅಂತ ಹೇಳಿದ್ದಾರೆ ರಾಜಗೌಡರು. ಮತ್ತೊಬ್ಬರು ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ, ಶ್ರೀನಿವಾಸ್ ಅಂತ. ನಮಸ್ಕಾರ ಶ್ರೀನಿವಾಸ್ ಅವರೇ. ಹಾ ನಮಸ್ಕಾರ ಸರ್. ಹೇಳಿ ಸರ್. ಹೇಳಿ ಸರ್. ನಾನು ಪೇಂಟಿಂಗ್ ವರ್ಕ್ ಇದು ಮಾಡ್ತಾ ಇದ್ದೀನಿ. ಪೆನ್ಸಿಂಗ್ ವರ್ಕ್. ಯಾಕೆಂದ್ರೆ ನಾನು ಒಂದ್ ಟೈಮಲ್ಲಿ ಜಲಳಿ ಕ್ರಾಸ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಪಾಪ ಅದೇ ಜನನೇ ನನ್ನ ನುಡಿಸಿದ್ರು. ಹಂಗಾಗಿ ನಾನು ಅವ್ರದ್ದು ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ ಎಲ್ಲೇ ಇದ್ರು ಸರ್. ಪೇಂಟಿಂಗ್. ಓಕೆ. ಪೇಂಟಿಂಗ್ ಅಂದ್ರೆ ಮೆಟೀರಿಯಲ್ ಸಮೇತ ನಾನೇ ತಗೊಂಡೋಗಿ ಏನು ಕೊಡೋದು ಬೇಡ ನನಗೆ, ನಾನು ಮಾಡ್ಕೊಂಡು ಬಂದ್ತೀನಿ ಬೇಕಾದ್ರೆ. ನೀವು ಆ ಮನೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಪೇಂಟಿಂಗ್ ಜವಾಬ್ದಾರಿಯನ್ನು ಹೊತ್ತುಕೊಳ್ತೀರಾ? ಹೌದು ಸರ್. ಹೌದು ಸರ್. ಓಕೆ. ಅವ್ರ ನಂಬರ್ ಅನ್ನ ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ತಾಂಡಿದೀನಿ. ನೀವೇ ಫೋನ್ ಮಾಡಿ ಸರ್, ನೀವೇ ಫೋನ್ ಮಾಡಿ, ನೀವೇ ಕರೆ ಮಾಡಿ, ಯಾವ ರೀತಿಯಾಗಿ ಹೆಲ್ಪ್ ಅನ್ನ ಮಾಡಬಹುದು ನಿಮ್ ಕೈಲಿ, ಯಾವ ರೀತಿಯಾಗಿ ಸಾಧ್ಯ ಸರ್? ಪೇಂಟಿಂಗ್ ವರ್ಕ್ ಅಂದ್ರೆ ಅದೇನ್ ಚಿಕ್ಕ ವರ್ಕ್ ಅಲ್ಲ, ಯಾಕಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಖರ್ಚಾಗುತ್ತೆ. ನಾವು ಅದನ್ನೇ ಹೇಳ್ತಾ ಇರೋದು, ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಸರ್. ಅವ್ರ ಅಕೌಂಟ್ ನಂಬರ್ ಇದೆ, ಅವ್ರ ಫೋನ್ ನಂಬರ್ ಇದೆ, ಎಲ್ಲವನ್ನು ಕೂಡ ತೋರಿಸ್ತಾ ಇದೀವಿ. ಅವ್ರ ಜೊತೆ ಮಾತನಾಡಿ ನೀವ್ ಯಾವ ರೀತಿಯಾಗಿ ಸಹಾಯ ಮಾಡಬಹುದು ಅವ್ರ ಜೊತೆ ಮಾತನಾಡಿ ಸರ್. ಇಲ್ಲ ಹೋಗಿ ಅಮೌಂಟ್ ಕೊಟ್ಟು ಬಾ ಅಂದ್ರೆ ಅಮೌಂಟೇ ಕೊಟ್ಟು ಬಂದ್ಬಿಡ್ತೀನಿ ನನ್ನ ಇದಕ್ಕೆ. ಇಲ್ಲ ಪೇಂಟ್ ಮಾಡಪ್ಪ ಅಂದ್ರೆ ನಮ್ಮ ಹುಡುಗರು ಕರ್ಕೊಂಡು ನಾನೇ ಮಾಡ್ಕೊಂಡು ಬರ್ತೀನಿ. ಓಕೆ. ಓಕೆ. ಓಕೆ ಸರ್. ಹಾಗೆ ಹಾಗೆ ನಿಮ್ ನಂಬರ್ ಕೂಡ ನೋಟ್ ಮಾಡ್ಕೊಳ್ತೀವಿ. ಹಾಗೆ ನಿಮ್ ನಂಬರ್ ಹೇಳಿ ಸರ್, ನಿಮಗೆ ನಾವು ಕರೆ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಅಕಸ್ಮಾತ್ ಸಂಪರ್ಕ ಸಾಧ್ಯವಾದಂತ ಆಗದಿದ್ದಂತ ಸಂದರ್ಭದಲ್ಲಿ ನಾವು ಕೂಡ ಮಾತಾಡ್ಬಿಟ್ಟು ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ನಿಮ್ಗೆ ಯಾವ್ಯಾವ ರೀತಿಯಾಗಿ ಸಹಾಯವನ್ನ ಮಾಡಿಸಬಹುದು ಅದನ್ನ ನಾವು ಕೂಡ ಮಾಡ್ತೀವಿ. ಖಂಡಿತ ಸರ್. 888-401-409-5975. ಓಕೆ. ಓಕೆ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಸಾಕಷ್ಟು ಜನರಿಗೆ ಮನಸ್ಸಿದೆ, ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇದಾರೆ, ತುಂಬಾ ಜನರ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟೊಂದು ಕರೆ ಬರ್ತಾ ಇದೆ. ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ. ರಾಜಗೌಡರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು, ಶ್ರೀನಿವಾಸ್ ಅವರು ಸಹಾಯವನ್ನ ಮಾಡ್ತಾರೆ.